ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ನಾವು ಎಷ್ಟೇ ಬಗೆಯ ಹೊಸ ಅಡುಗೆಗಳನ್ನು ಕಲ್ತ್ರೂ ಈ ಹಬ್ಬ ಹರಿದಿನ ಅಂದ್ಬಿಟ್ರೆ ನಮ್ಮ ಸಂಪ್ರದಾಯ ಶೈಲಿಯ ಅಡುಗೆಗಳೇ ಶ್ರೇಷ್ಠ ಅನ್ನಿಸ್ಬಿಡುತ್ತೆ ಅಲ್ವಾ? ಇನ್ನೇನು, ಶರನ್ ನವರಾತ್ರಿ ಹತ್ತಿರ ಬರ್ತಾ ಇದೆ. ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ಒಂದು ಸಾಂಪ್ರದಾಯಿಕ ಸಿಹಿ ಎರಿಯಪ್ಪ ಹೇಗೆ ಮಾಡೋದು ಅಂತ ನಮ್ಮ ಅಡುಗೆ ಶಾಲೆಯಲ್ಲಿ ಇವತ್ತು ಕಲ್ತ್ಕೊಳ್ಳೋಣ, ಬನ್ನಿ. ಮೊದಲಿಗೆ ಈ ಎರಿಯಪ್ಪ ಮಾಡೋಕ್ಕೆ ನಾವು 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಅದನ್ನು ಒಂದು ಬಟ್ಟಲಿಗೆ ಹಾಕಿಟ್ಕೊಳ್ಳೋಣ. ನೆಕ್ಸ್ಟು ಇನ್ನೊಂದು ಬಟ್ಟಲಿಗೆ ಸುಮಾರು 1/4 ಕಪ್ನಷ್ಟು, 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ನಷ್ಟು ಹೆರೆದಿಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ಕೊಂಡು ಅದಕ್ಕೆ 1-2 ಟೇಬಲ್ಸ್ಪೂನಷ್ಟು ನೀರನ್ನು ಸೇರಿಸಿ ಬೆಲ್ಲನ ಕರಗಿಸ್ಕೊಳ್ಳೋಣ. ನಾವು ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಬೆಲ್ಲ ಕರಗೇ ಬಿಡುತ್ತೆ. ಅಕಸ್ಮಾತ್ ಬೇಕು ಅಂದರೆ ನೀವು ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಕೂಡ ಬೆಲ್ಲನ ಕರಗಿಸ್ಕೋಬೋದು, ಅಥವಾ 1 ನಿಮಿಷ ಒಲೆ ಮೇಲಿಟ್ಟರೆ ಬಿಸಿ ಆಗತ್ತಲ್ಲ ಅದು ಹಾಗೆ ಕರಗಿ ಹೋಗ್ಬಿಡುತ್ತೆ. ಇದಕ್ಕೆ ಪಾಕ ಏನೂ ಬರೋ ಅಷ್ಟಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನಾನು 1 ಬಾಳೆಹಣ್ಣನ್ನು ತಗೊಳ್ತಾ ಇದ್ದೀನಿ. ಇದು ಏಲಕ್ಕಿ ಬಾಳೆಹಣ್ಣು, ತುಂಬ ಹಣ್ಣಾಗಿರುವಂಥದ್ದೇ ತಗೊಳ್ಬೇಕು. ನೀವು ಅಕಸ್ಮಾತ್ ಏಲಕ್ಕಿ ಬಾಳೆಹಣ್ಣು ಬೇಡ ಅಂದ್ಕೊಳ್ಳೋದಾದರೆ ಪಚ್ಚಬಾಳೆಹಣ್ಣು ಕೂಡ ತಗೊಳ್ಬೋದು, ಅದಾದರೆ 1/2 ಬಾಳೆಹಣ್ಣು ಸಾಕಾಗತ್ತೆ. 1 ಕಪ್ ಅಳತೆಗೆ ಇಷ್ಟಕ್ಕಿಂತ ಜಾಸ್ತಿ ಬಾಳೆಹಣ್ಣು ಬೇಕಾಗಲ್ಲ. ಬಾಳೆಹಣ್ಣು ಸೇರಿಸೋದ್ರಿಂದ ಎರಿಯಪ್ಪ ತುಂಬ ಸಾಫ್ಟಾಗೂ ಬರುತ್ತೆ, ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಾಯಿತುರಿ ಜೊತೆ ಸೇರಿಸ್ಕೊಳ್ಳೋಣ. ಈಗ ಇದರ ಜೊತೆಗೆ 1/2 ಟೀಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋಣ. ಇದನ್ನು ಸ್ವಲ್ಪ ನೀರು ಸೇರಿಸಿ ನುಣ್ಣಕ್ಕೆ ತಿರುವಿಕೊಳ್ಳೋಣ. ತುಂಬ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ, ಇದಾಗಿದೆ ಇವಾಗ ನೋಡಿ. ಈ ಹದಕ್ಕಿದ್ದರೆ ಸಾಕು, ಕಾಯಿತುರಿ ಸುಮಾರು ನುಣ್ಣಕ್ಕೆ ಆಗಿದೆ. ಈಗ ಈ ಪೇಸ್ಟನ್ನು ನಾವು ಗೋಧಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ಮಿಕ್ಸಿಗೆ ಕೂಡ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಕಿದ್ದ ಎಲ್ಲ ಪೇಸ್ಟನ್ನು ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ಳೋಣ. ಈಗ ಈ ಪೇಸ್ಟ್ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಹೊತ್ತಿಗೆ ನೋಡಿ ಬೆಲ್ಲ ಕರಗಕ್ಕಿಟ್ಟಿದ್ವಲ್ಲ ಅದು ಕರಗಿದೆ. ನಾನು ಒಂದ್ಸತಿ ಸೋಸ್ಕೊಂಡಿದ್ದೀನಿ. ಆ ಬೆಲ್ಲದ ನೀರನ್ನು ಈ ಗೋಧಿ ಹಿಟ್ಟಿಗೆ ಸೇರಿಸೋಣ. ಬೆಲ್ಲ ನಾನಿಲ್ಲಿ 1 ಕಪ್ಗೆ 1/4 ಕಪ್ ಅಂತ ಹೇಳಿದೆ. ಇದು ಸ್ವಲ್ಪ ಸಿಹಿ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮಗಿದು ಜಾಸ್ತಿ ಅಂತ ಅನಿಸೋದಾದರೆ ನೀವು ಬೇಕಾದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಅಂದರೆ 1/2 ಕಪ್ನಷ್ಟು ಹಾಕ್ಕೊಳ್ಬೋದು. ಅದಕ್ಕಿಂತ ಕಮ್ಮಿ ಆಗಿಬಿಟ್ರೆ ಒಂಥರ ಸಪ್ಪೆ ಆಗಿಬಿಡುತ್ತೆ, ತೀರಾ ಸಪ್ಪೆ ಆಗಿದ್ದರೂ ಚೆನ್ನಾಗಿರಲ್ಲ. ಇದು ಈಗ ಹೊಂದ್ಕೊಳ್ತಾ ಇದೆ ನೋಡಿ, ಇದು ಗಟ್ಟಿಯಾಗಿದೆ. ನಾವಿನ್ನೂ ಇಲ್ಲಿ ನೀರು ಸೇರಿಸೇ ಇಲ್ಲ, ಆ ಬೆಲ್ಲದ ನೀರು ಮತ್ತು ಬಾಳೆಹಣ್ಣಿನ ಮಿಕ್ಸ್ಚರ್ ಇದರಲ್ಲೇ ಕಲಿಸ್ತಾ ಇದ್ದೀವಿ. ನೀರನ್ನು ಇದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು, ತುಂಬ ನೀರಾಗ್ಬಿಟ್ರೂ ಆಗಲ್ಲ ಅಥವಾ ತುಂಬ ಗಟ್ಟಿಯಾಗ್ಬಿಟ್ರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಹೋಗೋಣ. ಇದ್ರ ಹದ ಬಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು, ಅಂದರೆ ನೀವು ಬಾಣಲೆಗೆ ಎಣ್ಣೆಗೆ ಹಾಕ್ತಿರಲ್ಲ ಆವಾಗ ತುಂಬ ಹರಿಯೋ ಥರನೂ ಇರಬಾರ್ದು ಅಥವಾ ತುಂಬ ಗಟ್ಟಿಯಾಗಿ ಕೂತ್ಕೊಂಬಿಡೋ ಥರನೂ ಇರಬಾರ್ದು. ಅದಕ್ಕೆ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗೋಣ. ಅಕಸ್ಮಾತ್ ಒಂದು ಪಕ್ಷ ಸ್ವಲ್ಪ ನೀರಾಯಿತು ಅಥವಾ ಗಟ್ಟಿಯಾಯಿತು ಅನಿಸಿದ್ರೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀರಾದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಕಲಿಸ್ಕೊಳ್ಳಿ, ಗಟ್ಟಿಯಾದರೆ ಒಂಚೂರು ನೀರು ಹಾಕಿ ಕಲಿಸ್ಕೊಳ್ಳಿ ಅಷ್ಟೇನೇ. ತುಂಬ ಸುಲಭವಾಗಿ ತಯಾರಿಸಬಲ್ಲಂಥ ಸಿಹಿ ತಿಂಡಿ ಇದು ನೋಡಿ. ಇವಾಗ ಈ ಹಿಟ್ಟು
ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ. ನಾನು ಇವಾಗ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಮಟ್ಟಿಗಿದೆ ಅಂತ. ನೋಡಿ ಈ ಹದಕ್ಕಿರಬೇಕು, ಇಡ್ಲಿ ಹಿಟ್ಟಿನ ಹದನೇ ಇದೆ. ನೀವು ಹೀಗೆ ಸೌಟಿಂದ ಹೀಗೆ ಬಗ್ಗಿಸಿದಾಗ ಸ್ವಲ್ಪ ನಿಧಾನಕ್ಕೆ ಬೀಳೋಷ್ಟರ ಮಟ್ಟಿಗೆ ಗಟ್ಟಿ ಇದ್ದರೆ ಸಾಕು. ಇವಾಗಿದು ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಒಲೆ ಮೇಲಿಟ್ಟು ಒಲೆ ಹಚ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಕ್ಕೆ ಬಿಡೋಣ. ಇದು ಎಣ್ಣೆ ಬಿಸಿಯಾಗಿದೆ ಅಂತ ಗೊತ್ತಾಗಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಎಣ್ಣೆಯಲ್ಲಿ ಹಾಕಿದಾಗ ಅದು ತಕ್ಷಣ ಮೇಲೆ ಬರಬೇಕು. ಆವಾಗ ಎಣ್ಣೆ ಪರ್ಫೆಕ್ಟ್ ಅದಕ್ಕೆ ಕಾದಿದೆ ಅಂತ ಅರ್ಥ. ಇವಾಗ ಇದಾಗಿದೆ ನೋಡಿ. ಈಗ ನಾವು ಈ ಬಿಸಿ ಎಣ್ಣೆಯಲ್ಲಿ ಒಂದೊಂದೇ ಸೌಟು ಹಿಟ್ಟನ್ನು ಹಾಕಿ ಎರಿಯಪ್ಪನ ಕರ್ಕೊಳ್ಳೋಣ. ಇದು ಎಣ್ಣೆ ಕಾಯೋವರೆಗೂ ಜೋರು ಉರಿ ಇರಲಿ. ನಾವಿನ್ನೇನು ಹಿಟ್ಟನ್ನು ಎಣ್ಣೆಯಲ್ಲಿ ಹಾಕ್ತೀವಿ ಅನ್ನುವಾಗ ಉರಿನ ಸಣ್ಣ ಮಾಡ್ಕೊಂಡು ಬಿಡಬೇಕು. ಆವಾಗ ನಿಧಾನಕ್ಕೆ ಅದು ಎರಡೂ ಕಡೆ ಒಳಗಿಂದ ಚೆನ್ನಾಗಿ ಬೇಯುತ್ತೆ. ಇದನ್ನು ಆವಾಗವಾಗೆ ತಿರುವು ಹಾಕ್ತಾ ಇರಬೇಕು. ಆವಾಗ ಎರಡೂ ಕಡೆ ಹದನಾಗಿ ಬೇಯುತ್ತೆ. ಇದನ್ನು ನೀವು ಇನ್ನೂ ದೊಡ್ಡ ಸೌಟಲ್ಲಿ ಕೂಡ ಹಾಕ್ಕೊಳ್ಬಹುದು. ಆದರೆ ಸಾಮಾನ್ಯವಾಗಿ ಬೊಂಬೆ ಹಬ್ಬ ಅಂದರೆ ಎಲ್ಲ ಪುಟ್ ಪುಡ್ದಾಗಿ ಮಾಡಿ ನೈವೇದ್ಯ ಮಾಡಿ ಬೊಂಬೆ ಬಾಗ್ನ ಕೊಡೋದು ಒಂದು ವಾಡಿಕೆ ಅಷ್ಟೆ. ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗೆ ಮಾಡಿದ್ದೀನಿ. ಕೆಲವರು ಇದನ್ನು ಅಕ್ಕಿನಲ್ಲಿ ಕೂಡ ಮಾಡ್ತಾರೆ, ಅಕ್ಕಿ ನೆನೆಸ್ಬಿಟ್ಟು ತಿರುವಿ ಮಾಡ್ತಾರೆ. ಬಟ್ ಅದು ಒಂಥರ ಕಜ್ಜಾಯ ಅಂತಲೇ ಅನ್ನಿಸ್ಕೊಂಬಿಡುತ್ತೆ. ಹಾಗೆ ನೋಡೋಕ್ಕೋದ್ರೆ ಇದು ಒಂದು ಸಿಂಪಲ್ ವರ್ಷನ್ ಆಫ್ ಕಜ್ಜಾಯ ಅಂತ ಹೇಳ್ಬೋದು. ಇನ್ಸ್ಟೆಂಟಾಗಿ ನೀವು ಒಂದು 15-20 ನಿಮಿಷದಲ್ಲೇ ಇದನ್ನು ಮಾಡಿಬಿಡ್ಬೋದು. ಈಗ ಇದು ಎರಡೂ ಕಡೆ ಹದನಾಗಿ ಬೆಂದು ರೆಡಿಯಾಗಿದೆ. ಇದನ್ನು ತೆಕ್ಕೊಂಡು ಬಿಡೋಣ. ಈ ಸರಿ ಹಬ್ಬದಲ್ಲಿ ನೀವು ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೂ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ, ಖುಷಿಯಾಗತ್ತೆ. ಈಗ ಮಿಕ್ಕ ಹಿಟ್ಟಿನಿಂದ ಕೂಡ ಇದೇ ರೀತಿಯಾಗಿ ಎರಿಯಪ್ಪಗಳನ್ನು ತಯಾರಿಸ್ಕೊಳ್ಳೋಣ. ಕಜ್ಜಾಯದ ರೀತಿಯಲ್ಲಿ ಪಾಕ ಕೆಟ್ಟು ಹೋಯಿತು, ಗಟ್ಟಿ ಆಯಿತು ಹೀಗೆಲ್ಲ ಅಂದ್ಕೊಳ್ದೇನೆ ತುಂಬ ಸುಲಭವಾಗಿ ತಯಾರಿಸುವಂತಹ ಈ ಎರಿಯಪ್ಪವನ್ನು ನೋಡಿ ನಿಮ್ಮ ಮನಸ್ಸು ಕೂಡ ನಿಮ್ಮ ಬಾಲ್ಯದ ಬೊಂಬೆ ಹಬ್ಬದ ವೈಭವವನ್ನು ಮೆಲುಕು ಹಾಕೋ ಥರ ಆಗಿದ್ದರೆ ನಾನು ಇದು ಮಾಡಿದ್ದಕ್ಕೂ ಸಾರ್ಥಕ ಅಂದ್ಕೊಳ್ತೀನಿ. ಈಗ ಗೋಧಿ ಹಿಟ್ಟಿನ ಎರಿಯಪ್ಪ ರೆಡಿಯಾಗಿದೆ. ನೋಡ್ಕೊಂಡ್ರಲ್ವ, ನವರಾತ್ರಿ ಹಬ್ಬದಲ್ಲಿ ಅದರಲ್ಲೂ ಸರಸ್ವತಿ ಹಬ್ಬದಲ್ಲಿ ವಿಶೇಷವಾಗಿ ತಯಾರಿಸಲ್ಪಡುವಂತಹ ಸಾಂಪ್ರದಾಯಿಕ ಸಿಹಿ ತಿಂಡಿ ಎರಿಯಪ್ಪ ಹೇಗೆ ಮಾಡೋದು ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದೇ ಹೋದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಅಡುಗೆಯೊಂದಿಗೆ ನಿಮ್ಮೊಂದಿಗೆ. ನಮಸ್ಕಾರ.